ನೋಡ. ಹೌದಾ, ಇದೆಂಗೆ? ಅದಾ ನೋಡಲ್ಲ, ಸ್ಪ್ಯಾನರ್ ಇದೆ. ಇಟ್ಕೊಂಡು ವರ್ಕೌಟ್ ಮಾಡು. ಇವತ್ತೇನೇ ಆಗ್ಲಿ ಪ್ರಪೋಸ್ ಮಾಡೋದೆ ಒಟ್ಟಿಗೆ ಹಾಕೊಳ್ಳೋದೆ. ನೋಡಪ್ಪ ವಿದ್ಯಾರ್ಥಿ, ಇದೆಲ್ಲ ತಪ್ಪು, ಮಹಾಪಾಪ. ನಿನ್ನಂತ ಗುರುಜಿ, ನನ್ಗೆ ಅವಳು ಬೇಕೇ ಬೇಕು. ಲೋ ಬೇಡ ಬಿಡು, ಅವಳು ಬೇರೆ ಇಸಿ ಕ್ಲಾಸ್ ಸ್ಟೂಡೆಂಟ್, ಕೈ ಕಾಲು ಮುಡ್ದಾಗ್ತಾರೆ ಅಷ್ಟೇ. ನಾನ್ ಬರಲ್ಲಪ್ಪ. ನೀವೆಲ್ಲ ಮೆಕ್ಯಾನಿಕಲ್ ಅಲ್ಲಿ ಇರೋದೇ ವೇಸ್ಟು. ನೀವು ಯಾರು ಬರಬೇಡಿ, ಈ ರಾಜೇಂದ್ರ ಬಹುತ್ತರ್ ಒಬ್ಬನೇ ಹೋಗ್ತಾನೆ. I love you. ಅಯ್ಯಮ್ಮ ಅಯ್ಯಮ್ಮ ಓಡಿ ಓಡಿ, ಅಯ್ಯಮ್ಮ ಅಯ್ಯಮ್ಮ ಅಯ್ಯ ಓಡಿ 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 ಅಮ್ಮ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಲೇಜಿನಲ್ಲಿ ಆಯುಧ ಪೂಜೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಕಾಲೇಜಿಗೆ ದೊಡ್ಡ ಹಬ್ಬ. ಈ ಸೆಲೆಬ್ರೇಷನ್ನ ಎಲ್ಲ ಬ್ರಾಂಚ್ನವರು ಸ್ಪೆಷಲ್ ಆಗಿ ಮಾಡ್ತಾರೆ. ಆದರೆ ಈ ಸಲ ನಮ್ಮ ಮೆಕ್ಯಾನಿಕಲ್ ಬ್ರಾಂಚ್ನವರು ಟಾಪಲ್ಲಿ ಮಾಡ್ಬೇಕು ಸರ್. ಆಯುಧ ಪೂಜೆಗೆ ನಿಮ್ಮ ಆಯುಧ ಇಡಿ ಸರ್. ಅಪ್ಪ ಅರ್ಥ ಮಾಡ್ಕೋಬೇಡಿ ಸರ್, ನಾನು ಹೇಳಿದ್ದು ನಿಮ್ ಕನ್ನಡಕ. ಕನ್ನಡಕ ಇನ್ನೊಂದ್ಸಲ ಕ್ಲಾಸ್ ರೂಮ್ ಅಲ್ಲಿ ಮಾತಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಗೊತ್ತು ಸರ್. ಏನ್ ಮಾಡ್ತೀನಿ ಹಿಂಗ ತಗ್ದಿರಾ? ಎಕ್ಸ್ಕ್ಯೂಸ್ ಮೀ, ಏನ್ ನಿಮ್ ಹೆಸರು? ಶಕುಂತಲಾ. ಬಂದ್ಲು ಸರ್ ಶಕುಂತಲಾ. ಚಡ ಬಾಯ್ ಸರ್, ನಾನಿಲ್ಲಿ ಪ್ರೇಮಲೋ ಕೊಟ್ಟು ಸಿನಿಮಾ ಮಾಡ್ತಾ ಇದೀನ, ಮಾಡ್ಬಿಡ್ತವಾ? ಹೊಸಬ್ರು ಬಂದಾಗ ಹಂಗ ಸೈಲೆಂಟ್ ಆಗಿರ್ಬೇಕು. ಅದಂಗೆ ನೀವ್ಯಾರು? ನಾನೀ ಕಾಲೇಜ್ ಬಂದಿರೋ ಹೊಸ ಲೆಕ್ಚರರ್. ಹೊಸ ಲೆಕ್ಚರರ್ ಅಂದಂಗೆ ಸ್ಟಾಫ್ ರೂಮ್ ಎಲ್ಲಿದೆ? ಸ್ಟಾಫ್ ರೂಮ್ ಎಡ. Thank you. Thank you. Bye. Bye. ಅದಕ್ಕೆ ಮಗ ಹೇಳೋದು ಮನೇಲಿ ಇರಬಲ್ಲ ಆಶ್ಚರ್ಯ ಬಾ ಅಂತ ಇರದೆ ಕಡೆ 9. ಈ ನನ್ನ ಮಗ ಮಾಡ್ ಪಕ್ಕ ಮೊಬೈಲ್ಗೆ ಮದ್ದು ಹಾಕ್ತಾನೆ. ಇವನು ವರ್ಷ ಪೂರ್ತಿ ಕೆಮ್ತಾನೆ ಇರ್ತಾನೆ. ಒಂದು ಕೊಡು ಪ್ಲೀಸ್. ಹೀಗೆ ಏನ್ ಮಾಡಕತ್ತನೋ ಇವ? ಪುಂಡಿ ಬೇಯಿಸ್ತಾ ಇದ್ದಾನೆ. ಪುಂಡಿ ಹಂಗಂದ್ರೆ ಏನ್ಲೇ? ಏ ಹೇಳ್ಲೇ, ನೀ ಮೌನ್ ಹುಚ್ಚು ಮಗನ. ಏನಂದೇ? ವೇಟ್ ಬೇಬಿ. ನನ್ನಷ್ಟಕ್ಕೆ ಪುಂಡಿ ಬೇಯಿಸ್ತಿದ್ದೆ ಸರ್. ಇವ ಬಂದು ನನ್ನ ಪುಂಡಿನ ಭಂಗ ಮಾಡ್ದ ಸರ್. ಅಷ್ಟು ಪರವಾಗಿಲ್ಲ, ಇವ ನನ್ನ ಹುಚ್ಚು ಮಗ ಅಂತ ಅಂದ ಸರ್ ಇವ. ಏಯ್ ಎಂತದ ನಿಂದು ರೌಡಿಸಂ ಎಂತದ? ಹೌದು ಸರ್, ರೌಡಿಸಂ. ಹೌದು ಡಬ್ಬ ನನ್ನ ಮಗನ. ಯಾಕೋ ಸರ್ ನೋಡಿ ಸರ್, ಎಡಬೆ ನನ್ಗೆ ನಿನ್ನ ಅವನ ಅಂತಾನೆ. ಅದ್ರಲ್ಲೇನೆ ಬಿಡ್ಲೆ ಹುಚ್ಚು ಮಗನ. ಸರ್ ನೋಡಿ ಸರ್, ನಂಗೆ ಪುನಃ ಹುಚ್ಚು ಮಗನ ಅಂತ ಹೇಳುದು. ಏಯ್ ಒಂದೊಂದೂರಲ್ಲಿ ಒಂದೊಂದು ರೀತಿ ಮಾತಾಡ್ತಾರೆ, ಅದಕ್ಕೆ ಯಾಕೋ ಚಿಂತೆ ಮಾಡ್ತೀಯಾ? ಅಯ್ಯೋ ಅದಂಗಿರ್ಲಿ ಸರ್, ಈ ಪುಂಡಿ ಅಂದ್ರೆ ಏನ್ ಸರ್? ಈ ಪುಂಡಿ ಅಂದ್ರೆ ಕಡುಬು ಕಣ ಸರ್. ನಿಮ್ಗೆ ಅನುಭವ ಇಲ್ಲ, ಅದ್ ಬೇರೆ ಇದ್ ಬೇರೆ. ಓ ಇದ್ದ ಈ ಪುಂಡಿ ಅಂದ್ರೆ ಅಯ್ಯ
ನಮ್ ಕಾಲೇಜಲ್ಲಿ ಆಯ್ದ ಪೂಜಾ ಇದೆ. ಕೆಲಸ ಇರಬೇಕು. ಹ್ಮ್, ಬಂದ್ರೆ ನೋಡೋಣ. ನಡೀರಿ. ಎಲ್ಲರ ಮುಂದೆ ಯಾಕೋ ಹೊಡೆದೆ? ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ, ನಾನು ಹೊಡಿತೀನಿ. ಮಚಾ ಕುಣಿರೋ. ಪಾಪ ಕಣೆ ಅವನು, ನೀನ್ ಯಾಕೆ ಅವನಿಗೆ ಹೊಡೆದೆ? ಮತ್ತೆ ಅವನ್ ಯಾಕೆ ನಂಗೆ ಹೊಡೆದ? ನನ್ ಬೇಬಿ ತರ ನೀನು ಲಕ್ಷಣವಾಗಿ ಸೀರೆ ಹಿಡ್ಕೊಂಡ್ ಬರ್ತೀಯ ಅಂತ ಅವನ್ ಅನ್ಕೊಂಡಿದ್ದ. ನೀನ್ ನೋಡಿದ್ರೆ ಪಂಚೆ ಗಿಂಚೆ ಹೊಡ್ಕೊಂಡು ಒಳ್ಳೆ ಗಂಡು ಬೇರಿ ತರ ಹೋದ್ರೆ ಅವ್ನ್ ನೋಡಿದೆ ಇರ್ತಾನ? ಲೇ ಮಚ್ಚಾ, ಪ್ರೀತಿಸ್ತಿದ್ದೀನ ಅನ್ನೋ ಕಾರಣಕ್ಕೆ ನಾನ್ ಯಾಕೆ ನಂತನನ್ನ ಕಳ್ಕೋಬೇಕು? ನಂಗೆ ನಂದೇ ಅದ ಲೈಫ್ ಸ್ಟೈಲ್ಸ್ ಇಲ್ವಾ? ಬೇರೆ ಹುಡುಗರ ಹತ್ರ ಮಾತಾಡ್ಬಾರ್ದು, ಟೆಕ್ಸ್ಟ್ ಮಾಡಬಾರ್ದು, ಆ ಬಟ್ಟೆ ಹಾಕ್ಬಾರ್ದು, ಈ ಬಟ್ಟೆ ಹಾಕ್ಬಾರ್ದು ಅಂತೆಲ್ಲ ರಿಸ್ಟ್ರಿಕ್ಷನ್ ಮಾಡಿದ್ರೆ ಅದು ಪ್ರೀತಿ ಆಗಲ್ಲ. ಆಯ್ತು ಬಿಡಮ್ಮ, ಇವಾಗ ಸಮಾಧಾನನ? ಆದ್ರೂ ನಂಗೆ ಬೇಜಾರಾಗ್ತಿದೆ ಕಣು. ನಂಗೆ ಇವಾಗ್ಲೇ ಅವ್ನು ನೋಡ್ಬೇಕನ್ನಿಸ್ತಿದೆ. ಹಾಸ್ಟೆಲ್ಗೆ ಹೋಗೋಣ ಈಗ್ಲಾ? ಟೈಮ್ ನೋಡಿ, ಈಗ ಹಾಸ್ಟೆಲ್ಗೆ ಹೋದ್ರೆ ಯಾರೇ ಬಿಡ್ತಾರೆ? ಅದು ಬಾಯ್ಸ್ ಹಾಸ್ಟೆಲ್ಗೆ. ಅಯ್ಯಯ್ಯೋ, ನಾನ್ ಬರಲ್ಲಪ್ಪ. ನೀನ್ ಯಾಕೆ ಭಯ ಪಡ್ತೀಯ ಬೇಬಿ? ನೀನ್ ಹುಡುಗ ಇದ್ದಾನಲ್ಲ. ನಾನಾ? ನಾನ್ ಬರಲ್ಲಪ್ಪ, ನಂಗೆ ಮನೇಲಿ ಅಪ್ಪ ಬೈತಾರೆ. ಬರಲ್ವಾ? ನಿಮ್ಮಿಬ್ಬರ ಮ್ಯಾಟರ್ ನಿಮ್ಮ ಅಪ್ಪನ ಹತ್ರ ಹೇಳ. ಬೇಡ ಬೇಡ, ಬರ್ತೇನೆ. ಓಕೆ, ಲೆಟ್ಸ್ ಗೋ. All right.
ನೀವೇನ್ ಮಾಡ್ತಿದ್ದೀರಿ ಇಲ್ಲಿ? ಓ ಅದ ಎಂಜಾಯ್ ಎಂಜಾಯ್. ಸೂರ್ಯ ಕಳಿಸ್ಲಿ ಅವಳ ನೀನೇನೆ ಇಲ್ಲಿ ಬಾಯ್ಸ್ ಹಾಸ್ಟೆಲ್ಗೆ ಬಂದಿದ್ಯಲ್ಲ, ಬುದ್ಧಿ ಗಿದ್ದಿ ಇದೆಯಾ ನಿಂಗೆ? ವಾರ್ಡನ್ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಫಸ್ಟ್ ಹೋಗಿ ನೀನು ಇಲ್ಲಿಂದ. ಹೋಗೋಕಲ್ಲ ಬೇಬಿ, ಬಂದಿರೋದು ನಿನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಕಳ್ಳ ಕಾಲೇಜ್ ಕುಮಾರ್ ಕಿಸ್ಸಿಗೆ ಢಮಾರ ಲೋಕ ಕಂಡ ಮೊದಲ ಪಾಪ ಈತ ಈತ ಮೊದಲೇ ಪಾಪ ಮುಲಾಜೆ ಇಲ್ಲನ್ನ ಲವ್ವಿಗೆ. ನೀನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವನು ಕುಂಗಿ ಊತಾನೆ ಇರ್ತಾನೆ. ನಡಿ ಹೋಗೋಣ. ಬೇಗ ಬಾರೆ, ಬೇಗ ಬಾ, ಹೋಗು. ಕೆಲಸಕ್ಕೆ ಯಾವುದೂ ಅಡ್ಡಿಯಾಗಬಾರ್ದು. ನನಗೆ ಬೇರೆಯವರಿಗಿಂತ ನನ್ನ ಕನಸು ಮುಖ್ಯ. ನಿನ್ನೆ ರಾತ್ರಿ ನಡೆದ ಘಟನೆ ಎಲ್ಲೂ ದೊಡ್ಡ ಇಶ್ಯೂ ಆಗಬಾರ್ದು. ಸ್ಟೂಡೆಂಟ್ಸ್ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡಿ ಸರ್. ಹೇಗೂ ಕಾಲೇಜಿಂದ ಒಂದು ಕ್ಯಾಂಪ್ ಮಾಡೋಕ್ಕಿದೆ, ಆದಷ್ಟು ಬೇಗ ಅದನ್ನು ಅರೇಂಜ್ ಮಾಡ್ತೀರಿ ಸರ್? ಓಕೆ. ಮೊದಲು 50 ಜನರಿಗೆ ಮಾತ್ರ ಅವಕಾಶ. ಆಸಕ್ತಿ ಇರೋ ವಿದ್ಯಾರ್ಥಿಗಳು ಆಫೀಸಲ್ಲಿ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೆಸರತ್ರ ವಿಷಯ ಹೆಂಗ್ ಹೇಳೋದು ಸರ್? ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನಿನ್ನೆ ರಾತ್ರಿ ನಡೆದ ಘಟನೆ ಬಗ್ಗೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಷಯ, ಸೈಲೆಂಟ್ ಆಗಿದ್ರೆ ನಿಮ್ಗೆ ಒಳ್ಳೇದು. ಯು ಕ್ಯಾನ್ ಗೋ ನೌ. ಎಕ್ಸ್ಕ್ಯೂಸ್ ಮೀ ಸರ್, ಕರೆದ್ರಂತೆ? ಆ ಸೂರ್ಯ, ಐ ಹ್ಯಾವ್ ಅರೇಂಜ್ಡ್ 7 ಡೇಸ್ ಕ್ಯಾಂಪ್. ಇಫ್ ಪಾಸಿಬಲ್ ಒಂದು ಬಸ್ ಅರೇಂಜ್ ಮಾಡು. ಬಸ್? ಮದುವೆ, ಮುಂಜಿ, ಸೀಮಂತ, ಏನೇ ಪ್ರೋಗ್ರಾಮ್ ಇದ್ರು ನಮ್ಮ ಬಸ್ಸಿಗೆ ಹೇಳಿ ಆಯ್ತಾ? ತಗೊಳ್ಳಿ ನಮ್ಮ ವಿಸಿಟಿಂಗ್ ಕಾರ್ಡ್. ಶ್ಯೂರ್ ಸರ್. ಸರ್, ಕಾಲೇಜಲ್ಲಿ ಮೊಬೈಲ್ ಅಲೋ ಇಲ್ವಲ್ಲ ಸರ್, ಸ್ವಲ್ಪ ನಿಮ್ಮ ಮೊಬೈಲ್ ಕೊಡ್ತೀರಾ ಸರ್? ಹ್ಞೂ, ತಗೋ.
ಹಲೋ ಸರ್, ಬಸ್ ಬಂತು ಅಂತ ಅನ್ಸುತ್ತೆ. ಇಸ್ ಇಟ್ ವೆರಿ ಗುಡ್? ಓಕೆ ಸರ್, ನಾನು ಹೆಸರು ಕೊಟ್ಟು ಬರ್ತೀನಿ. ಓಕೆ, ನಂದೊಂದು ಹೆಸರು ಕೊಡು ಮಾರೆ, ನಾನು ಕ್ಯಾಂಟೀನ್ ಹುಡುಗಿರ್ತೀನಿ. ಆಯ್ತು. ಏ ಸೂರ್ಯ, ಪ್ರಜ್ವಲ್ದೊಂದು ಹೆಸರು ಕೊಡ್ಬೇಕಾಣು. ಕೊಡೋಣ ಬಿಡೋ. ಅವ ನಿನ್ನೆ ರಾತ್ರಿಯಿಂದ ಕಾಣಿಸ್ತಿಲ್ಲ ಕಣು, ಕಾಲೇಜಲ್ಲಿ ಇಲ್ಲ, ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಿದೆ, ಏನು ವಿಷಯ ಅಂತ ಗೊತ್ತಾಗ್ತಿಲ್ಲ. ಜಾನೆ ತೂ ತೂ ಆಚ ರೆಡಿನೇನೋ ಮಗ. ಏಯ್ ಏನ್ ಮಗ, ಏಯ್ ಚಡಿಯನೋ, ಏಯ್ ಏನ ಯಾಕೋ, ಏನಾಯ್ತು? ಏ ನೀರು ಬೇಕೇನು ಕೊಟ್ರು? ನೀರು ಇಲ್ಲಿ ಅದಲ್ಲ ಕಣ್ರು, ಕ್ಯಾಂಪಲ್ಲಿ ಎಣ್ಣೆ ಅಲೌಡ್ ಇಲ್ಲ ಅಂತ ಕಣ್ರು. ಏನು ಅಲೋ ಇಲ್ವಾ? ಎಣ್ಣೆ ಅಲೋ ಇದ್ರು ತಗೊಳಕ್ಕೆ ನಮ್ಮ ಹತ್ರ ದುಡ್ಡೆಲ್ಲ ಇತ್ತು. ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ, ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗಿರೋ ಪ್ರಾಬ್ಲಮೇ ಇದು. ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಅಂದ್ರೆ ಏನ್ರು? ಪ್ರಾಬ್ಲಮ್ಸ್ ವಿತ್ ಹ್ಯಾವ್ ಸೊಲ್ಯೂಷನ್. ನನ್ನ ಹತ್ರ ಇದೆ ಸೊಲ್ಯೂಷನ್. ನಮ್ಮ ಮೆಕ್ಯಾನಿಕಲ್ ವರ್ಕ್ಶಾಪ್ ಅಲ್ಲಿ ಇರೋ ಸ್ಕ್ರ್ಯಾಪ್ ಗಳನ್ನ ಮಾರಿ ಈ ರಾಜೇಂದ್ರ ಬಹದ್ದೂರ್ ಇರೋವರೆಗೂ ಎಣ್ಣೆನು ನೆಂಟ್ಕಳ ಕುಪ್ಪಿಂಗ್ಕಾಯನು ಯಾವತ್ತೂ ಮಿಸ್ ಆಗಿ ಎಂತದ ನಂಗೆ ಕೊಂಡೋಗಿದೆ ಹೇಗೆ? ಡಿಯರ್ ಬಾಯ್ಸ್, 3 ವರ್ಷ ಡಿಪ್ಲೊಮಾದಲ್ಲಿ ಏನ್ ಕಿತ್ತಾಕಿದ್ದೀವಿ, ಏನ್ ಕಲ್ತ್ವಿ, ಏನ್ ದಬ್ಬಾಕಿದ್ದೀವಿ ಅಂತ ಇವತ್ತು ಮಾಡೋಣ.